ಅಧ್ಯಕ್ಷೆ, ಈ 2024ನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಪರಿಹರಿಸಬೇಕೆಂದು ಸೂಚಿಸಿದ್ದೇನೆ. ಗ್ರೇಟರ್ ಬೆಂಗಳೂರು ಬಿಲ್ ಸ್ವಲ್ಪ ಸೈಲೆಂಟ್. ಅಪೋಸಿಷನ್ ಮಾತಾಡ್ತಿದ್ದಾರೆ, ಮಾತಾಡಿ. ಈ ಬೆಂಗಳೂರಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು, ಬ್ರ್ಯಾಂಡ್ ಬೆಂಗಳೂರು ಆಗಬೇಕು. ಜನಸಂಖ್ಯೆ 1,40,00,000 ಆಗಿದೆ. ಇದಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಬೇಕು. ಇಲ್ಲಿ ಎಲ್ಲ ದೊಡ್ಡ ಸಮಸ್ಯೆಗಳಿದೆ. ಇದು ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಂಗಳೂರಿನ ತೆಗೆದುಕೊಂಡು ಹೋಗಬೇಕಾದ್ರೆ ಇಲ್ಲಿ ಆಡಳಿತವನ್ನು ಸುಧಾರಣೆಯನ್ನು ಮಾಡಬೇಕು. ನಾಗರಿಕರಿಗೆ ಇಲ್ಲಿ ಹೆಚ್ಚಿಗೆ ಸೌಲಭ್ಯವನ್ನು ಕೊಡಬೇಕು. ಚರ್ಚೆ ಇಲ್ಲ, ಅಂತಾರಾಷ್ಟ್ರ ಮಟ್ಟ ಇವತ್ತು ಗಮನಿಸ್ತಾ ಇದೆ. ಈ ದೃಷ್ಟಿಯಿಂದ ಒಂದು ಗ್ರೇಟರ್ ಬೆಂಗಳೂರು ಬಿಲ್ ಅನ್ನ ನಾನು ಹೊಸದಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇನೆ. ಆರ್ಥಿಕವಾಗಿ ಶಕ್ತಿ ಕೊಡಬೇಕು ಅಂತೇಳಿ ಆಡಳಿತವನ್ನೇ ಒಂದು ನಿಯಂತ್ರಣ ತಂದಿದ್ದೇನೆ. ಈ ವಿಚಾರದಲ್ಲಿ ತಾವು ಅನುಮತಿಯನ್ನು ಕೊಟ್ಟಿದ್ದೀರಿ. ನಾನು ಇನ್ನ ಅನೇಕ ವಿಚಾರಗಳನ್ನ ಬೆಳಕಿಗೆ ಚೆಲ್ಲಕ್ಕೆ ತಯಾರಿದ್ದೇನೆ. ಪ್ರತಿಪಕ್ಷ ಇಂಪಾರ್ಟೆಂಟ್ ಇದು, ಬೆಂಗಳೂರನ್ನ ಛಿದ್ರ ಮಾಡುವಂತದ್ದು ಒಪ್ಪಲ್ಲ. ಇದಕ್ಕೆ ಸದನ ಸಮಿತಿ ಮಾಡಬೇಕು. ಎಲ್ಲ ವಿಧಾನಸಭೆ ವಿಧಾನ ಪರಿಷತ್ ಎಲ್ಲರೆಲ್ಲ ಮಾಡಿದ್ರೆ ಬೆಂಗಳೂರಿಗೆ ಒಂದು ರೂಪ ಕೊಡಕ್ ಆಗ್ತೈತೆ. ಯಾರೋ ಒಂದು ಅಧಿಕಾರಿ ಕೊಟ್ಟಿರೋದನ್ನ ವರದಿಯನ್ನು ತಗೊಂಡು ನೀವು ಮಾಡಿದ್ರೆ ಬೆಂಗಳೂರಿಗೆ ಕಂಟಕ ಬರುತ್ತೆ. ದಯವಿಟ್ಟು ಈ ಬಿಲ್ಲನ್ನ ಪೆಂಡಿಂಗ್ ಇಡಬೇಕು, ಸದನ ಸಮಿತಿ ಮಾಡಬೇಕು ಅಂತೇಳಿ ಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಉಪಮುಖ್ಯಮಂತ್ರಿಗಳು ಒಂದು ಐತಿಹಾಸಿಕ ತೀರ್ಮಾನವನ್ನ ಮಾಡಿದ್ದಾರೆ. ಆದ್ರೆ ಬಹಳ ಡೀಟೇಲ್ಸ್ ಆಗಿ ಚರ್ಚೆ ಮಾಡತಕ್ಕಂತ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಇದನ್ನ ಏನು ಅಶೋಕ್ರವರು ಹೇಳಿದ್ದಾರೆ, ನಾನು ಕೂಡ ಸಹಮತ ವ್ಯಕ್ತಪಡಿಸುತ್ತೇನೆ. ಸದನ ಸಮಿತಿ ಮಾಡುವ ಮುಖಾಂತರ ಬೆಂಗಳೂರಿನ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರನ್ನ ಈ ಕಮಿಟಿಗೆ ಸೇರಿಸಿ ಬಹಳ ವಿಶೇಷವಾಗಿ ಚರ್ಚೆ ಮಾಡಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಉಪಮುಖ್ಯಮಂತ್ರಿಗಳನ್ನ ಕೇಳಕ್ಕೆ ಬಯಸ್ತೇನೆ. ಓಕೆ, ಈಗ ಅವ್ರು ಸಲಹೆ ಕೊಟ್ಟಿದ್ದಾರೆ. ಸ್ವಲ್ಪ ಇರಪ್ಪ, ಕೆರ್ಚಕ್ಕೆ ಟೈಮ್ ಇದೆ. ಇನ್ನ ಇಂಪಾರ್ಟೆಂಟ್ ವಿಚಾರ, ಅಪೋಸಿಷನ್ ಲೀಡರ್ ಎದ್ದು ನಿಂತವ್ರೆ. ಇಸ್ ಆನ್ ದಿ ಟೇಬಲ್ ಫ್ಲೋರ್. ಅಧ್ಯಕ್ಷರೇ, ಅವ್ರು ಮಾತಾಡಿದಾರಲ್ಲ, ಅವ್ರು ಮಾತಾಡೋದಕ್ಕೆ ನಾನು ಅಧ್ಯಕ್ಷರೇ. ಏನು ವಿರೋಧ ಪಕ್ಷದ ನಾಯಕರು ಸೋಮಶೇಖರ್ ಅವರು ಕೆಲವು ವಿಚಾರನ ಪ್ರಸ್ತಾವನೆ ಮಾಡಿದ್ದಾರೆ. ಅವರು ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಬೇಕು ಅಂತೇಳಿ ಅವರ ಆಲೋಚನೆ ಇದೆ. ಮೊನ್ನೆ ಸುರೇಶ್ ಕುಮಾರ್ ಅವರು ಮಾತಾಡಿದ್ರು, ಮತ್ತು ಬೇರೆ ಶಾಸಕರು, ಸತೀಶ್ ರೆಡ್ಡಿ ಅವರು, ನಮ್ಮ ಜಯನಗರ ಶಾಸಕರು, ಬೇರೆ ರಾಮಮೂರ್ತಿ ಎಲ್ಲ ಬಂದು ನಿನ್ನೆ ಎಲ್ಲ ಕೂಡ ನನ್ನ ಖಾಸಗಿಯಾಗಿ ಬಂದು ಭೇಟಿ ಮಾಡಿ ಅವರ ವಿಚಾರವನ್ನ ಎಲ್ಲ ತಿಳಿಸಿದ್ದಾರೆ. ಅವರ ಮಾತನ್ನ ನಾನು ಸಮಜ್ತೇನೆ. ಇದು ವ್ಯಾಪಕವಾಗಿ ಚರ್ಚೆ ಆಗಲಿ. ಇದರಲ್ಲಿ ನಾವು ಹರಿಬರಿಯಾಗಿ ಮಾಡೋಂಥ ವಿಚಾರನೂ ಅಲ್ಲ. ಮುಂದಕ್ಕೆ ಬೆಂಗಳೂರಿಗೆ ಹರಿಹರಿಯಾಗಿ ಮಾಡೋಕ್ಕಿಲ್ಲ. ಅವರ ಸಲಹೆ ನಾನು ಕೂಡ ನಮ್ಮ ರಾಮಲಿಂಗಾರೆಡ್ಡಿ ಅವರು ಮತ್ತು ನಮ್ಮ ಜಾರ್ಜ್ ಅವರು ಎಲ್ಲ ಕೂಡ ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ. ಅವರ ಹತ್ರನೂ ಕೂಡ ಕೇಳಿದ್ದೇನೆ. ಎಲ್ಲ ನಮ್ಮ ಶಾಸಕರು, ರಿಜ್ವಾನ್ ಅವರೆಲ್ಲ ಕೂಡ ಮಾತಾಡಿದ್ರು, ಕೃಷ್ಣ ಬೈರೇಗೌಡರು ಮಾತಾಡಿದ್ರು. ನಾನು ಸದನ ಸಮಿತಿ ಮಾಡಲಿಕ್ಕೆ ನನಗೆ ಸಮ್ಮತಿ ಇದೆ. ಈ ಬಿಲ್ ಪೆಂಡಿಂಗ್ ಇಟ್ಕೊಳ್ವಾ. ಎರಡನೇ ಬಿಲ್ ಸಚಿವರಾದಂತ ಎಚ್ ಕೆ ಪಾಟೀಲ್ ಅವರು, ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳ. ಸನ್ಮಾನ್ಯ ಅಧ್ಯಕ್ಷರೇ, 2024ನೇ ಸಾಲಿನ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳ ಮತ್ತು ಅವಶೇಷಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳ ಮತ್ತು ಅವಶೇಷಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತೇವೆ ಎಂಬ ವಿಷಯವು ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನಲು ಪರವಾಗಿದೆ, ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2-5 ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ.
ಪ್ರಸ್ತಾವ ಹೌದ್ಯನರ ಪರವಾಗಿದೆ, ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2-5 ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದ್ಯನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದ್ಯನರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು, ಸನ್ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕು ಅಂತೇಳಿ ಸದನಕ್ಕೆ ನಾನು ಪ್ರಾರ್ಥಿಸುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ, ಅದನ್ನೀಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳ ಮತ್ತು ಅವಶೇಷಗಳ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ದಲಿತರ ಪ್ರಸ್ತಾವದ ವಿರುದ್ಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ದಲಿತರ ಹಣ ಪ್ರಸ್ತಾವ ಹೌದ್ಯನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದ್ಯನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಒಬ್ಬರು ಕೈ ಸೈನ್ ಮಾಡಿಸ್ಕೊಂಡು